ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಪಿ ಎಂಟರ್ಟೈನ್ಮೆಂಟ್ ಇನ್ ಕನ್ನಡ. ಫ್ರೆಂಡ್ಸ್, ನಾನು ಇವತ್ತೇನು ಟಾಪಿಕ್ ಏನಂದರೆ ಕೊರೋನಾ ಬಗ್ಗೆ ಹೇಳಬೇಕಂತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಶೇರ್ ಮತ್ತು ಲೈಕ್ ಆಗೋಕ್ಕೂ ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಜಿಂಕೆ ಓಡುವ ವೇಗ ಪ್ರತಿ ಗಂಟೆಗೆ 90 ಕಿಲೋಮೀಟರ್, ಅದೇ ಹುಲಿ ಓಡುವ ವೇಗ ಪ್ರತಿ ಗಂಟೆಗೆ 60 ಕಿಲೋಮೀಟರ್. ಆದರೂ ಜಿಂಕೆಯನ್ನು ಹುಲಿ ತನ್ನ ಆಹಾರಕ್ಕಾಗಿ ಬೇಟೆಯಾಡಿ ಕೊಂದುತ್ತದೆ. ಜಿಂಕೆ ತಾನು ಹುಲಿಗಿಂತ ವೇಗವಾಗಿ ಓಡಿದರೂ ಕೂಡ ಹುಲಿ ಆಹಾರಕ್ಕಾಗಿ ಬಲಿಯಾಗುತ್ತದೆ. ಯಾಕೆಂದರೆ ಜಿಂಕೆ ಮನಸ್ಸಿನಲ್ಲಿ ತನಗಿಂತ ಹುಲಿ ಶಕ್ತಿಯೇ ಹೆಚ್ಚು ಅನ್ನುವ ಭಯ ತುಂಬಿರುತ್ತದೆ. ಆ ಕಾರಣಕ್ಕಾಗಿಯೇ ಜಿಂಕೆ ತಾನು ಹುಲಿಯಿಂದ ತಪ್ಪಿಸಿಕೊಳ್ಳಲು ಓಡುವಾಗ ಹಿಂದೆ ಹಿಂದೆ ತಿರುಗಿ ಹುಲಿಯನ್ನು ನೋಡುತ್ತಿರುತ್ತದೆ. ಫ್ರೆಂಡ್ಸ್, ನಂತರ ಹುಲಿಗೆ ಬಲಿಯಾಗುತ್ತದೆ. ಕೊರೋನಾವೆಂಬ ಮಹಾಮಾರಿಯು ಹಾಗೇನೆ. ಫ್ರೆಂಡ್ಸ್, ನಮ್ಮ ಶರೀರದೊಳಗೆ ಸಾಕಷ್ಟು ಇಮ್ಯುನಿಟಿ ಪವರ್ ಇದ್ದರೂ ಕೂಡ ಭಯದಿಂದ ಕೊರೋನಾಗೆ ಕೆಲವರು ಬಲಿಯಾಗುತ್ತಿದ್ದಾರೆ. ಅಯ್ಯೋ, ಮುಂದೇನಾಗುತ್ತೋ ಅನ್ನುವ ಭಯ ನಮ್ಮ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಹುಷಾರಾಗಿರಿ, ಮಾಸ್ಕ್ ಧರಿಸಿ, ಹೊಟ್ಟೆ ತುಂಬ ಊಟ ಮಾಡಿ, ಆಗಾಗ ಸುಡುವ ಬಿಸಿ ನೀರನ್ನು ಕುಡಿಯಿರಿ. ಕೊರೋನಾ ಬಗ್ಗೆ ಭಯ ಬೇಡ, ಎಚ್ಚರವಿರಲಿ. ಫ್ರೆಂಡ್ಸ್, ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಸೋಲಿಸ್ಬೋದು. ಅದೇ ಥರ ಕೊರೋನಾ ಕೂಡ ಒಂದು ವೈರಸ್. ಸ್ಟೇ ಹೋಮ್, ಸ್ಟೇ ಸೇಫ್, ಮನೆಯಲ್ಲೇ ಇರಿ, ಜಾಗ್ರತೆಯಾಗಿರಿ. ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋ ಉದ್ದೇಶ.